ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಡಾಕ್ಟರ್ ಎಂಬಿ ಪಾಟೀಲ್ ನಾಮಪತ್ರ ಸಲ್ಲಿಕೆ. ಬಬಲೇಶ್ವರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಎಂಬಿ ಪಾಟೀಲ್ ದೇವರ ದರ್ಶನ ಪಡೆದು ನೂರಾರು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಲು ತೆರಳಿದ ಮಾಜಿ ಜಲಸಂಪನ್ಮೂಲ ಸಚಿವರಾದ ಎಂಬಿ ಪಾಟೀಲ್. ನಮಸ್ಕಾರ ರೀ. ನನ್ನ ಹೆಸರು ಗೋವಿಂದ್ ಸಿಂಧೆ ರೀ, ಬರಟ್ಗಿ. ನಮ್ಮ ಬಬಲೇಶ್ವರ ಮತಕ್ಷೇತ್ರದಾಗ ರೀ ಸಾಹೇಬ್ರಂಥ ಕೆಲಸ ಇಡೀ ಭಾರತ ದೇಶದಾಗ ನೀರಾವರಿ ಅಷ್ಟು ಯಾರ್ಯಾರು ಮಾಡಿಲ್ರಿ. ನಮ್ಮ ಬಬಲೇಶ್ವರ ಮತಕ್ಷೇತ್ರದಾಗ ಒಂದು ಹಳ್ಳಿನೂ ಸಮುದಾಯ ಭವನ ಇರಲಾರ್ದು ಕೊಡಲಾರ್ದ ಹಳ್ಳಿ ಒಂದೂ ಇಲ್ಲ, ರಸ್ತೆಗಳು ಆಗಲಾರ್ದಂಥ ಹಳ್ಳಿ ಒಂದೂ ಇಲ್ಲ. ಎಲ್ಲ ಹಳ್ಳಿಗಳಿಗೆ ರಸ್ತೆಗಳಾಗ್ಯಾವ್ರಿ, ಎಲ್ಲ ಹಳ್ಳಿಗಳಿಗೆ ಸಿ ಸಿ ರಸ್ತೆ ಇದೇವ್ರಿ, ಎಲ್ಲ ಎಸ್ ಸಿ ಎಸ್ ಟಿ ಪ್ರತಿಯೊಂದು ಓಣಿಗೂ ಸಿ ಸಿ ರಸ್ತೆ ಆಗ್ಯಾವ ರೀ. ಎಲ್ಲ ಜನಾಂಗಕ್ಕೂ ಒಗ್ಗಟ್ಟದಿಂದ ಗಂಗಾ ಕಲ್ಯಾಣ ಬೋರ್ಗಳು ರೀ ಭಾಳ ಆಗ್ಯಾವ ರೀ. ಎಲ್ಲ ಜನಾಂಗಕ್ಕೂ ಒಗ್ಗಟ್ಟಿನಿಂದ ಒಯ್ಯುವಂಥ ಒಬ್ಬ ಮನುಷ್ಯ ಕರ್ನಾಟಕದಾಗ ಯಾರು ಇದ್ರೆ ಅವರು ಎಂ ಬಿ ಪಾಟೀಲ್ ಸಾಹೇಬರು. ಈ ಸರ್ತಿ 50,000 ಮತಗಳನ್ನು ಲೀಡ್ಲೆ ಬರ್ತಾರಂತ ಹೇಳಿ ನಾನು ಅನಿಸಿಕೆ. ಈಗ ಎಂ ಬಿ ಪಾಟೀಲ್ ಸಾಹೇಬ್ರದ್ದು ಬಬಲೇಶ್ವರ ಮತಕ್ಷೇತ್ರದಿಂದ ನಾಮಿನೇಷನ್ ಮಾಡ್ಲಾಗ್ತಿದ್ದಾರೆ. ಅದಕ್ಕೆ ಎಲ್ಲ ಬೆಂಬಲಿಗರು ಅವ್ರನ್ನ ಅತ್ಯಂತ ಬಹುಮತದಿಂದ ಆರಿಸ್ತಾರಲ್ಲ, ಕಟ್ರು ಸಪೋರ್ಟ್ ಮಾಡಿ ಕಟ್ರು ನಾವೀಗ ಅವ್ರ ಜೊತೆ ಕೂಡಿದೀವಿ ಅಂತ ಹೇಳಿ ಹೇಳಾಗ್ತದೆ. ಹಾಂ, ಸ್ವಂತ ಅವ್ರು ಯಾವುದೇ ಆಹ್ವಾನ ಕೊಟ್ಟದಿದ್ರು ನಾವು ಬಂದು ಅಷ್ಟು ಅವ್ರ ಅಭಿಮಾನದಿಂದ ಅಟ್ರು ಕೂಡಿಸಿ ಬಬಲೇಶ್ವರ ಮತಕ್ಷೇತ್ರದ ಜನ ಅಷ್ಟು ಬಂದಿದ್ದೀವಿ. ನೀರಾವರಿ ಮಾಡುವಂತ ನಿಮ್ಮ ಎಮ್ಮಿ ಬಾಲು ಸಾಹೇಬರು, ನೀ ಜಗಕ್ಕೆ ಹೆಚ್ಚ, ನೀ ಪರಮಾತ್ಮ ಪೂತ್ರಿದಂಗ ನೀರು ಬೇಕಂದ್ರ ಬಾಬಾ ಎಂ ಬಿ ಪಾಟೀಲ್ ಅವ್ರಿಗೆ ಸೈಲೆಂಟ್ 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 ನೀರಾವರಿ ಸೊಸಿ ಅಂದ್ರೆ ಎಮ್ಮಿ ಪಾಟೀಲ್ ಸಾಹೇಬ್ರ ಹೇಳಿದ್ರ ಶಾಂತಿ ಕೇಳ್ರ ಸಿಗ್ತದೆ, ಇದಕ್ಕೆ ಗಡ್ಬಾಲಿ ಮಾಡ್ರೆ ಸಿಗುದಿಲ್ಲ, ಇದು ಗಡ್ಬಾಲಿ ಸಂಸ್ಥಾರಲ್ಲ. ಎಂ ಬಿ ಪಾಟೀಲ್ ಏನು ಕಷ್ಟ ಮಾಡ್ಯಾರ ಒಂದು ಸ್ವಲ್ಪ ಎಕ್ಸಾಂಪಲ್ ಹೇಳ್ತಾನೆ ರೀ. ಏನು ಕೆಲಸ ಮಾಡ್ಯಾರ ಒಂದು ಸ್ವಲ್ಪ ರೀ, ನೀರಾವರಿ ಬಗ್ಗೆ ಭಯಂಕರ ಕೆಲಸ ಮಾಡ್ಯಾರ ರೀ. ಎಲ್ಲರೂ ನೋಡ್ರಿ ಟಿ ವಿ ಆರ್ ಎಸ್ ಸಿ ಎಸ್ ಟಿ ಎಲ್ಲ ಜನಾಂಕ ಬೋರ್ಗಳು ಎಲ್ಲ ಎಲ್ಲರೂ ಪ್ರತಿ ಎಲ್ಲ ಬಡವ್ರದಾರೆ ಎಲ್ಲ ಬೋರ್ ಹಾಕ್ಯಾರ. ಮತ್ತು ಬಿ ಜೆ ಪಿ ಬರ್ತಾರೆ ಕಾಡ್ದು ಅದನ್ನು ಮಾಡಲಿ ಇದನ್ನು ಮಾಡಲಿ ಏನು ಮಾಡ್ಯಾರತ್ತಂದು ಬರ್ತಾರೆ ಕೇಳಕ್ರಿಲ್ಲಿ ಅಲ್ರಿ. ಬಂದ ಕಿಸಿಂದ ಲಕ್ಷ್ಮಣ ಸೋತಾರ ಹೇಳ್ತಾರೆ ರೀ, ಪಗೋಟ್ನೂರ್ದಿಂದ ಹಾದ್ರೆ ಮಳಕಲ್ ಬೇಡ ಏನು ರೋಡ್ ತೆಗ್ ಬಿತ್ತಾರ್ರಿ, ಅದನ್ನು ಮೋಟು ಮಾಡ್ಕೊಂಡು ಕಿಸಿಂದ ಇಲ್ಲಿ ಬಂದು ಕೆಲಸ ಕೇಳ್ತಾಳ್ರಿ ಮೊದಲು ಅದನ್ನು ರಾಡ್ತು ಉಡ ನಮ್ಮ ಬಬಲೇಶ್ವರ ಮತಕ್ಷೇತ್ರ ನೋಡ್ರಿ ಬಂಗಾರ ತುಪ್ಪ ಬಿದ್ದರೆ ಬೆಳೆ ಅಂತ ರೋಡ ಮಾಡ್ಯಾರ ರೀ. ಹಾಳು ಆಡ್ ನೋಡ್ರಿ ಬಡವರು ರೈತರು ಹೊಲಕ್ಕೆ ಹೋಗುವಂತಾರೆ ಡಮ್ ರೋಡ್ ಮಾಡ್ಯಾರ ಬರೀ ಬೇಕಾದ್ರೆ ಯತ್ನಾಳ್ ಅವ್ರು ಮಾತಾಡಿದ್ರೆ ಯಾವುದು ಗಂಭೀರವಾಗಿ ತಗೊಳ್ಳೋದಿಲ್ಲ, ಯಾಕೆ ನಿಮ್ಮ ನನಗೆ ಗೊತ್ತದ ನಮ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತದ ಯತ್ನಾಳ್ ಅವ್ರು ಮಾತನಾಡೋದು ಏನ್ರಿ. ಹೀಗಾಗಿ ಸಿದ್ದರಾಮಯ್ಯ ಅವರು ಉತ್ತರ ಕರ್ನಾಟಕದಲ್ಲಿ ಸ್ಪರ್ಧಿಸಿದರೆ ಒಂದು ಸಂದೇಶ ಹೋಗ್ತದೆ, ಇಲ್ಲಿಯ ಜನರ ಒಂದು ಅಪೇಕ್ಷೆ ಇದೆ ಉತ್ತರ ಕರ್ನಾಟಕದಲ್ಲಿ ನಿಲ್ಲಬೇಕು ಅಂಥೇಳಿ. ಯತ್ನಾಳ್ರ ಏನು ತೊಂದರೆ ಆಗಿದೆ ಗೊತ್ತಿಲ್ಲ ನನಗೆ, ನಮ್ಮ ಪಕ್ಷದ ನಮ್ಮ ನಿರ್ಧಾರ. ಯತ್ನಾಳ್ ಅವ್ರಿಗೆ ಹೇಳಬೇಕಾಗಿತ್ತು, ಮತ್ತು ಪ್ರಧಾನಮಂತ್ರಿಗಳು ಎರಡು ಸಲ ನಿಂತು ಎರಡು ಕಡೆ ನಿಂತಿದ್ರಲ್ಲ ಅವಾಗ ದಮ್ಮ ಇರಲಿಲ್ಲ ಏನು? ಹಾಂ, ದಮ್ಮ ಇರಲಾರ್ದೆ ನಿಂತಿದ್ರು ಎರಡು ಸಲ ಎರಡು ಕಡೆ ಪ್ರಧಾನಮಂತ್ರಿಗಳು. ಅದಕ್ಕೆ ಯತ್ನಾಳ್ ಅವರು ಸ್ವಲ್ಪ ಎಮ್ ಎಲ್ ಸಿ ಇಲೆಕ್ಷನ್ದಾಗ ಸ್ವಲ್ಪ ಹೆಂಗೆ ಸೈಲೆಂಟ್ ಇದ್ದಿರಲ್ಲ ಏನ್ರಿ, ಸೈಲೆಂಟ್ ಇದ್ರೆ ಒಳ್ಳೇದು ಅವ್ರಿಗೆ. ನಾವು ನೋಡ್ರಿ ಬಸವಣ್ಣನ ಸನ್ನಿಧಿಗೆ ಹೋಗಿ ಬಂದು ಪ್ರಾರ್ಥನೆ ಮಾಡಿ ನಮ್ಮ ಗ್ರಾಮ ದೇವರಾದಂಥ ತೊರ್ವಿ ನಮ್ಮ
ಲಕ್ಷ್ಮೀದೇವಿಯಲ್ಲಿ ನರಸಿಂಹದೇವರಲ್ಲಿ ಹೋಗಿ ತದನಂತರ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಗೌರವವನ್ನು ಅರ್ಪಿಸಿ ನಂತರ ಬಸವೇಶ್ವರರಲ್ಲಿ ನನ್ನ ಗೌರವ ಅರ್ಪಿಸಿ ಅಂಬೇಡ್ಕರಲ್ಲಿ ನನ್ನ ಗೌರವವನ್ನು ಅರ್ಪಿಸಿ ತದನಂತರ ಟಿಪ್ಪು ಸುಲ್ತಾನ್ ಇದರಲ್ಲಿ ನನ್ನ ಗೌರವವನ್ನು ಅರ್ಪಿಸಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯಲ್ಲಿ ಕೂಡ ನನ್ನ ಗೌರವವನ್ನು ಅರ್ಪಿಸಿ ಇಲ್ಲಿ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಮುಹೂರ್ತ ಗಿರ್ತಾರೋ ನೋಡಿಲ್ಲ. ನಾನು ಹೇಳಿದ್ದೀನಿ ಈಗ ಚುನಾವಣೆ ಮೇ 12ಕ್ಕೆ ನಡೀತದೆ, ಮೇ 15ಕ್ಕೆ ಎಣಿಕೆ ನಡೀತದೆ, ಫಲಿತಾಂಶ ಬರ್ತದೆ, ಅವಾಗ ನಿಮ್ಗೆ ಗೊತ್ತಾಗ್ತದೆ ರಿಸಲ್ಟ್ ಏನಿದೆ ಅಂತ ಹೇಳಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.